ಅದು ಹಾವಿನ ಎಡೆ ಇದ್ದಂಗೆ. ಪಾನ್ಕ ಪಾನ್ಕ ಅಮೃತ ಇದೆ ಮೇಲ್ಗಡೆ, ರಘುವಣ್ಣ ಇವಾಗ ಕಾಣಿಸ್ಕೊಂಡಿದ್ದಾರೆ. ಅಣ್ಣ ಇನ್ನ ಕೆಳಗಡೆ ಹೋಗ್ಬಿಡಿ. ಏಯ್ ನಮ್ಮ ಬರ್ತಡೇ ಬಾಯ್ ಕಾಟಿ ಡಿ ಬಾಸ್ ಕಾಟಿ ಸಾಯೋದ್ರೊಳಗೆ ನೋಡಬೇಕು ಜೋಗದ ಗುಂಡಿ ಅಂತ ರಾಜ್ಕುಮಾರ್ ಹೇಳವ್ರೆ, ಇದು ಒಂದ್ಸರಿ ಸಾಯೋದ್ರೊಳಗೆ ನೋಡ್ಬೇಕು ನಾಗಮ್ಮನೆ. ಈ ದಿನ ಏನಿದೆ, ಈ ಶುಭ ದಿನ ಎರಡನೇ ಬಾರಿ ಬಂದಿರುವುದು ಚೆನ್ನಾಗ್ ಅನ್ಸ್ತಿದೆ. ಇಲ್ಲೇ ಸುಮ್ನೆ ಇಷ್ಟು ದೂರ ಬರೋ ಬದ್ಲು ಅಲ್ಲೇ ಮುಕ್ಕೊಂಡು ಹೋಗಿ ಒಳ್ಳೆ. ಆಹಾ, ಒನ್ ಮೋರ್ ಅನ್ಬೇಕು ನೀವು. ಸೊ ಇಲ್ಲಿಂದ ಚಪ್ಪಲಿ ಹಾಕಂಗಿಲ್ಲ ಈ ಪಾಯಿಂಟಿಂದ ನೋಡ್ಕೊಳ್ಳಿ. ಇಲ್ಲಿಂದ ಇನ್ನೂ ಒಂದು ಕಿಲೋಮೀಟ್ರ್ ಹತ್ತಿದ್ರೆ ನಾಗಮಲೆ ದೇವರ ಗುಡಿ ಸಿಗುತ್ತೆ, ಅದ್ಭುತವಾದ ಗುಡಿಯಲ್ಲಿ. ಸ್ನೇಹಿತರೆ, ಹೆವಿ ಹೆವಿ ಕಷ್ಟ ಇದೆ ನೋಡಿ, ಬೇವತ್ತೋಗ್ಬಿಡಿ ಏನು ಆಗ್ತಾಯಿಲ್ಲ. ಸ್ನಾನ ಮಾಡಿದ್ರೆ ಇನ್ನೊಂದ್ಸಲ ಸ್ನಾನ ಆಗಿದ್ದೀನಿ. ಸೊ ಫೈನಲಿ ಬಂದಿದ್ದೆ ದೇವಸ್ಥಾನ ಹತ್ರ. ಆಫ್ಟರ್ 15 kilometers ಟ್ರೆಕ್. ಹ್ಞೂ ನಡಿ. ಏಯ್ ಏನಿಲ್ಲ ನಡಿಯಪ್ಪ, ಒಂದು ರೌಂಡ್ ಅಷ್ಟೇ. ಇನ್ನೊಂದು ಸ್ಪೆಷಾಲಿಟಿ ಇದೆ ಬಾ ಹೇಳ್ತೀನಿ. ಈ ಕಲ್ಲಿದೆ ಗೊತ್ತಾ ಹಿಂದ್ಗಡೆ, ಈ ಕಡೆ ಕಾಣಿಸ್ಲಿಲ್ಲ ಬಾ. ನೋಡ್ದಾ ಕಾಣಿಸ್ತೈತಾ ಕಲ್ಲು ನೋಡಿ, ಅದು ಹಾವಿನ ಎಡೆ ಇದ್ದಂಗೆ ನೋಡು. ಅಲ್ಲಿ ಇದೆ ಕಲ್ಲು ನೋಡು, ಅದು ಹಾವು ಎಡೆ ಇದ್ದಂಗೆ. ಅದಕ್ಕೆ ನಾಗಮಲೆ ಅನ್ನೋದು. ನ್ಯಾಚುರಲ್ ಆಗಿದೆ ನೋಡು ಹಾವು ಎಡೆ ತಲೆಗಳು ನೋಡು, ಮೇಲ್ಗಡೆ ಟಿಪ್ಗಳು ಸಂಗಿದೆ. ಇಲ್ಲೇ ಏನೋ ಕಟ್ಟವ್ರೆ ನಾಗದೇವತೆ ಹಿಂದ್ಗಡೆ. ಎಲ್ಲ ಗಾಜ್ ಪೀಸ್ಗಳಿದೆ, ಹುಷಾರಾಗತ್ತೆ, ಚುಚ್ಕೊಂಡ್ರೆ ಕಾಲೊಳಗೆ ಹೋಗುತ್ತೆ. ಇವರೆಲ್ಲ ದರ್ಶನ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಾರ ಆಲ್ರೆಡಿ. ಫೋಟೋ ಬಿಡಿ. ಸೊ ನೋಡಿರ್ತೀರ ಡ್ರೋನ್ ಶಾಟ್ಸು, ಫುಲ್ ಕ್ಲೌಡ್ ಬೆಡ್ ಎಲ್ಲ ಫಾರ್ಮ್ ಆಗಿತ್ತು, ಸಖತ್ತಾಗಿತ್ತು. ಜನ ಎಲ್ಲ ಜಾಸ್ತಿ ಬಂದ್ಬಿಟ್ಟಿದ್ದಾರೆ. ಇರೋ ಪಾನ್ಕ ಕುಡಿಯೋಣ ಬಾರೋ, ಎಲ್ಲ ಪಾನ್ಕ ಕೊಡ್ತವ್ರೆ. ಪಾನ್ಕ ಕುಡಿಯೋಣ ಬನ್ರಿ, ಮಂಜ ಪಾನ್ಕ ಇರೋ ಇರೋ ಕೊಡ್ತೀನಿ, ಇರೋ ಫೋಟೋ ತಗೊಂಡು. ಪಾನ್ಕ ಪಾನ್ಕ ಅಮೃತ ಇದೆ ಮೇಲ್ಗಡೆ. ಶರಬತ್ ಬೇರೆ ಕೊಟ್ರು ಕುಡ್ಕೊಂಡು ಇಳಿತಾ ಇದ್ದೀವಿ. ಬನ್ರಿ ಅವ್ರು ಬರ್ತಾರೆ. ಬನ್ನಿ ಮುಂದೆ ನಾಷ್ಟ ತಿನ್ನೋ ಜಾಗದಲ್ಲಿ ಸಿಗೋಣ. ಬರ್ತಾವ ಬೈ ಪಾಪ ಆಗ್ತಿಲ್ಲ, ಹಲೋ ಸಪೋರ್ಟ್ ಇಕೊಂಡ್ ಬರ್ತಾವೆ. ನೋಡಿ ಗೈಸ್ ಎಲ್ಲ ನಾಷ್ಟ ಮಾಡ್ತಾವ್ರಲ್ಲ. ರೆಸ್ಟ್ ಮಾಡ್ತಾವ್ರೆ. ಸೊ ನಾಷ್ಟ ಎಲ್ಲ ಆಯ್ತು,
ಲಾಸ್ಟ್ ಅಲ್ಲ ಇವಾಗ ಡಿಪಾರ್ಚರ್ ಮಾಡ್ತಾ ಇದೀವಿ. ರಘುವಣ್ಣ ಇವಾಗ ಕಾಣಿಸ್ಕೊಂಡಿದ್ದಾರೆ. ಎಷ್ಟು ಗಂಟೆ ಬಂದ್ರಿ? 6 ಗಂಟೆನಾ? 3 ಗಂಟೆ. 3 ಗಂಟೆ ಬಿಟ್ಟಿದ್ದು. 3 ಗಂಟೆ. ನೋಡಿ ವ್ಯೂ ಹೆಂಗಿದೆ, ಕ್ರೇಜಿ ವ್ಯೂ. ಆ ಕಡೆದ್ರೆ ಪಾತಾಳ ಜನ ಇವಾಗ ಬರ್ತವ್ರೆ. 10 ಗಂಟೆ ಆಗಿದೆ. ಸುನಿತಾವುಗಳನ್ನ ಮುಂದಕ್ಕೆ ನೋಡ್ರಿ ಎಲ್ಲ ಬ್ಯಾಚು. ಸ್ವಲ್ಪ ಜನ ಇಲ್ಲಿ ಇದೀವಿ ಅಷ್ಟೇ, ಇನ್ನು ಮಿಕ್ಕಿದವರೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾಗಮಲೆ ಅಂದರೆ ಅದೇ ಮಲೆ, ಮಹದೇಶ್ವರ ಏಳು ಮಲೆ ಅಂದರೆ ಅದು. ಸುತ್ತಲೂ ಇದೆ ಬೆಟ್ಟಗಳು, ಚೆನ್ನಾಗಿದೆ. ಏ ಬರ್ತಾ ಇದ್ರ ಫುಲ್ ಕವರ್ ಆಗುತ್ತೆ ಇಲ್ಲಿ. ಅಪ್ಪ ಫುಲ್ ಸುಸ್ತಾ ಬಿಟ್ಟಿದೀವಿ, ಬಿಸಿಲು ಅಲ್ಲ ಬಿಸಿಲು ಬೇರೆ ಆಗ್ಬಿಟ್ಟಿದೆ. ಬೆಳಗ್ಗೆ ಹತ್ತಕ್ಕೆ ಗೊತ್ತಾಗಿಲ್ಲ ಟೈಮ್ ಎಷ್ಟು ಇವಾಗ ಆಗಿದೆ. 11 ಗಂಟೆ. ಕರೆಕ್ಟ್ 11 ಗಂಟೆ. 10 ಗಂಟೆ ಆಗಿದೆ ಟೈಮ್. ಸಿಕ್ಕಾಪಟ್ಟೆ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. 15 ಕಿಲೋಮೀಟರ್ ಹೋಗಿದ್ದೀವಿ, ಮತ್ತೆ 15 ರಿಟರ್ನ್ ಬರ್ತಾ ಇದ್ದೀವಿ. ಇದು ನಮ್ದು 7ನೇ ಟೈಮು. ನಮ್ದು 3ನೇ ಟೈಮು. ನನ್ನ ಫಸ್ಟ್ ಟೈಮ್. ನಮ್ದು 2ನೇ ಟೈಮು. ನಮ್ದು ಫಸ್ಟ್ ಟೈಮ್. ನಂದು 3rd ಟೈಮ್. ಮಂಜೆ ಹಿಂದೆ ಬರೋ, ವೀಡಿಯೋ ಬರ್ತೀಯಾ? ಅಯ್ಯಪ್ಪ ನಿಂದೆ ನೀವು ನೋಡ್ಬೋದು ವ್ಯೂ ಹೆಂಗಿದೆ. ಕಲ್ಲುಗಳಂತ ಕಾಣಿಸ್ತಿರ್ಬೋದು ಅನಿಸುತ್ತೆ. ಮುಂದೇನೂ ಹಂಗೆ ಇದೆ, ಆದರೆ ಹಿಂದೆ ಹಂಗಿದೆ, ಮುಂದೇನೂ ಹಂಗೆ ಇದೆ. ಸಖತ್ತಾಗಿದೆ. ಇಲ್ಲಿ ಬೇಕಾದ್ರೆ ಇಲ್ಲಿ ಅಲ್ಲಲ್ಲೇ ಮಜ್ಜಿಗೆ ಶರ್ಬತ್ ನಿಂಬೆಹಣ್ಣು ಜ್ಯೂಸ್ ಮೂಸಂಬಿ ಜ್ಯೂಸ್ ಎಲ್ಲ ಸಿಗುತ್ತೆ. ನೋಡಿದ್ದೀನಿ ತರ್ತವ್ರೆ ಎಲಿಕಾಯಿ ಜ್ಯೂಸು ನಿಂಬೆಹಣ್ಣು ಜ್ಯೂಸ್ ಎಲ್ಲ. ಹ್ಞೂ ಅದೇನೆ ತೋರಿಸ, ಅದನ್ನೇ ತೋ ಹೇಳ್ತಾ ಇದ್ದೀನಿ. 10 ರೂಪಾಯಿಗೆ ಹಾಂ ತಿನ್ನು ತೋರಿಸೋದ್ನಲ್ಲ. ಕಳೆಂಗಿರಿ ಹಣ್ಣು ಯಾರು ಬಂದರೆ ಇಲ್ಲೇ ತಿನ್ನಿರಿ ಕಳೆಂಗಿರಿ ಹಣ್ಣು. 10 ರೂಪಾಯಿ ಒಂದು ಪೀಸ್ ನೋಡಿ. ಅಲ್ಪ ನಿದ್ರೆ ಹಚ್ಕೊಂಬಂದಿದ್ದಾರೆ. ತಿನ್ಕೊಂಬಂದ್ರಣ್ಣ ನೋಡಿ, ಕಲಂಗಿರಿ ಹಣ್ಣೆಲ್ಲ ಸಿಗುತ್ತೆ. ಅಂದೇವೆ ಫುಲ್ ರಿಫ್ರೆಶ್ಮೆಂಟ್ ಸಿಗುತ್ತೆ. ಏನು ತೊಗೊಂಡ್ರೂ 10 ರುಪೀಸ್. ಮಜ್ಜಿಗೆ 10 ರುಪೀಸ್, ನಿಂಬೆಹಣ್ಣು ಜ್ಯೂಸ್ 10 ರುಪೀಸ್, ನಿಂಬೆಕಾಯಿ ಜ್ಯೂಸ್ 10 ರುಪೀಸ್, ವಾಟರ್ ಮೆಲನ್ 10 ರುಪೀಸ್. ವಾಟರ್ ಬಾಟ್ಲೆಲ್ಲ ಡಬಲ್ ರೇಟ್. ನೋಡಿ ಹಿಂದ್ಗಡೆ ಒಂದು ಬೆಟ್ಟ ಕಾಣಿಸ್ತಿದೆಯಲ್ಲ, ಆ ಬೆಟ್ಟನ ದಾಟ್ಕೊಂಡು ಹೋಗಿ ಬಂದಿದ್ದೀವಿ. ಮುಂದೆ ಇನ್ನೇನು ಜೀಪ್ ಸಿಗುತ್ತೆ, ಜೀಪ್ ಸಿಗುತ್ತೆ ಅಂದಿದೆ. ಜೀಪ್ ಬಂದ್ಬಿಡ್ತು, ಬನ್ನಿ ಜೀಪ್ ಹತ್ರ ಹೋಗಿ ಸಿಗೋಣ. ಅಲ್ಲಿ ಕಾರೆ ಹೊಸ ಕುತ್ಕೊಂಡಿದ್ದೀವಿ ಜೀಪಲ್ಲಿ. ಸಾಕಾಗಿರುತ್ತೆ ಜನ ಇದೀವ. 1, 4, 2 ಹುಡುಗಿ ಎಲ್ಲ ಸುದ್ದಿ ಬಂದು ಹುಡುಗಿ ತಲೆ ಸುದ್ದಿ 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 ನಿನ್ನ ಅಡ್ಡ ಹುಡುಕೊಂಡು ಬಂದೆ. ನಮ್ಮ ಬಾಯ್ಸೆಲ್ಲ ಬಂದಿದ್ದಾರೆ ನೋಡ್ತೀರಾ, ನೋಡ್ರಿ. ಕಾಲುಗಳು ಶ್ರೀರಮ ಪದಾರ್ಥ ಹೇಳ್ತಾ ಇದ್ದಾರೆ. ನಾವು ಬಂದಿರೋ ಆಫ್ ರೋಡಿಂಗ್ ಗಾಡಿ ಇದೆ. ಹೆಂಗಿದೆ ನೋಡಿ, ಏನು ಇಲ್ಲ ಆದ್ರೆ ಗನ್ ಗನ್ ತರ ಹೋಗುತ್ತೆ.
ಗನ್ ಗನ್ ಥರ ಹೋಗುತ್ತೆ. ಸೊ ಎಲ್ಲ ಟ್ರೆಕ್ಕಿಂಗ್ ಎಲ್ಲ ಮುಗಿಯಿತು, ಇನ್ನೇನು ಮತ್ತೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಫ್ಲ್ಯಾಶ್ ಬ್ಯಾಕ್. ಅಜಯ್ ಹೆಂಗಿತ್ತು ಹೇಳಪ್ಪ? ಈಸಿ, ಲಾಸ್ಟ್ ಟೈಮ್ಕಿಂತ ಈಸಿ. ಓಕೆ, ಫಸ್ಟ್ ಟೈಮ್ ಬಂದಿದ್ದೆ ಆದರೂ ಈಸಿ ಅನಿಸ್ತು. ನಮ್ಮ ಜೀವನದಲ್ಲಿ ಏನಂತ ನಮ್ಗೇನು ಕಷ್ಟ ಅನಿಸಿಲ್ಲಪ್ಪ. ಹೆಂಗಿತ್ತಣ ನಿಮ್ದು? ಹಾಂ, ಸೂಪರ್ ಆಗಿತ್ತು. ಸೂಪರ್. ನೀವು ಬಂದಿದ್ದೀರಾ? ಥರ್ಡ್ ಟೈಮ್ ರೆಡಿ. ಅಲ್ಲಿ ಹಂಗೆ ಹೇಳ್ರಿ. ಸೆಕೆಂಡ್ ಟೈಮ್ ಸೂಪರ್. ಸಾಯೋದ್ರೊಳಗೆ ನೋಡಬೇಕು ಜೋಗದ್ಗುಂಡಿ ಅಂತ ರಾಜ್ಕುಮಾರ್ ಹೇಳವ್ರೆ, ಇದು ಒಂದ್ಸರಿ ಸಾಯೋದ್ರೊಳಗೆ ನೋಡ್ಬೇಕು ನಾಗಮ್ಮನೆ. ಈ ದಿನ ಏನಿದೆ, ಈ ಶುಭ ದಿನ, ಎರಡನೇ ಬಾರಿ ಬಂದಿರುವುದು ಚೆನ್ನಾಗಿ ಅನಿಸ್ತಿದೆ. ಹೆಂಗಿತ್ತು? ಸೂಪರ್ ಅಡ್ವೆಂಚರ್. ನಮ್ಮ ಕಾಟಿ ಕಾಟಿ ಅವ್ರು ಹೇಳ್ತಾರೆ. ನಾನು ಫಸ್ಟ್ ಟೈಮ್ ಬಂದಿದ್ದು, ಚೆನ್ನಾಗಿದೆ. ಕೀರ್ತಿ ಸೆಕೆಂಡ್. ಹೆಂಗಿತ್ತು ಹೇಳಿ, ಹೆಂಗಿತ್ತು ಹೇಳಿ ನಿಮ್ಮ ಅನುಭವ? ಫುಲ್ಲು ಮೊಯೆ ಮೊಯೆ. ಈ ಕಡೆ ಬಾ, ಈ ಕಡೆ ಬಾ. ಲೈಟ್ ಏನ್ ಮಾಡುದು? ಹೆಂಗಿತ್ತು ಹೇಳಲ್ಲ? ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಬರಲ್ಲ ಅಂತ ಹೇಳು. ಬರ್ತೀರಿ? ರೌಂಡ್ ಟು ರೆಡಿ. ಅದು ನೆಕ್ಸ್ಟ್ ಟೈಮ್ ಚಪ್ಪಲಿ ಹಾಕೊಂಡ್ಬರ್ತಾನೆ. ಸೇಬೆ, ಲಾಸ್ಟ್ ಕ್ಯಾಂಡಿಡೇಟ್ ನೀನೆ. ಅಯ್ಯೋ, ಕಾಲೆಲ್ಲ ಊದ್ ತೊಂಬಿಟ್ಟಿದೆ. ಹೆಂಗಿತ್ತೇಳು, ಆಯ್ತು ಅನುಭವ ಹೆಂಗಿತ್ತೇಳು? ಎಲ್ಲಾರ್ದು ಇಂಟರ್ವ್ಯೂ ತೊಗೊಂಡಿದ್ದೀವಿ ಹೇಳೋ. ಎಲ್ಲಾರು ಹೇಳೋರು ಹೇಳೋ. ಇಲ್ಲ ಸುಮ್ನೆ ಇಷ್ಟು ದೂರ ಬರೋ ಬದ್ಲು ಅಲ್ಲೇ ಮುಕ್ಕೊಂಡು ಹೋಗಿ. ಒಳ್ಳೆ ಇವಾಗ ಇನ್ನೊಂದಾಡ್ರಿ ಗೊತ್ತಾ, ಎಲ್ಲಿದ್ರ ಆಶೀರ್ವಾದ. ಇವಾಗ ಜೀಪ್ ಗಳು ಬ್ಯಾನ್ ಆಗಿದೆ ಅಂತ 6 ತಿಂಗಳಿಂದ. ಚಟಾಪಟ ಚಟಾಪಟ. ಆಹಾ, ಒನ್ ಮೋರ್ ಅನ್ಬೇಕು ನೀವು.